Hi, hello, my dear friends. Welcome back to my YouTube channel, RV Learning Center. Friends, ondu important update annadakkinta idu Gpstr exam mathe nemakati ella agodmele out of 15,000 alli ಎಷ್ಟು ಹುದ್ದೆಗಳು ಉಳಿಕೆಯಾಗಿವೆ, ಎಷ್ಟು ಹುದ್ದೆಗಳು ಭರ್ತಿಯಾಗಿಲ್ಲ, ಅದರ ಒಂದು ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಿದ್ದೀನಿ. ಮತ್ತು ಈ ಒಂದು ಹುದ್ದೆಗಳನ್ನು ಯಾವಾಗ ರಿಕ್ರೂಟ್ಮೆಂಟ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋಗೆ ಹೋಗ್ತೀನಿ. ನೋಡಿ, ಹುದ್ದೆ ವಾರು ಅಧಿಸೂಚಿತ ಹುದ್ದೆಗಳು 1:1 ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಹುದ್ದೆಗಳ ವಿವರ. ಇದರಲ್ಲಿ ಎಷ್ಟು ಅಂತಂದರೆ ನೋಡಿ, ಹುದ್ದೆ ಆಂಗ್ಲ ಭಾಷೆ, ಒನ್ ಇಸ್ ಟು ಒನ್ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದವರು 1772 ಜನ ಆಯ್ಕೆ ಆಗಿದ್ದಾರೆ. ಇಲ್ಲಿ ಆಂಗ್ಲ ಭಾಷೆಗೆ ಫಸ್ಟು ಮೀಸಲಿಟ್ಟಿದ್ದು 1500, ಅದರಲ್ಲಿ ಇನ್ನು ಅವರ ಬೇಡಿಕೆಯಂತೆ ಇನ್ನು ಸ್ವಲ್ಪ ಹುದ್ದೆಗಳನ್ನು ಹೆಚ್ಚಿಸಿದರು, 200-250 ಏನೋ ಹೆಚ್ಚಿಸಿ ಅವರಿಗೆ ಕೊಡಲಾಯಿತು. ಗಣಿತ ಮತ್ತು ವಿಜ್ಞಾನ 5498, ಸಮಾಜ ಪಾಠಗಳು 4524, ಜೀವ ವಿಜ್ಞಾನ 1558, ಟೋಟಲ್ 13352 ಹುದ್ದೆಗಳು ಭರ್ತಿಯಾಗಿವೆ. ಅಂದರೆ ವಿವರ ಮೂಲ ವೃಂದ ಎಷ್ಟು ಇತ್ತಂದ್ರೆ ನಾನೆಚ್ಚಿಕೆ 10,000, ಆಯ್ಕೆ ಪಟ್ಟಿಯಲ್ಲಿ ಆದವರ ಸಂಖ್ಯೆ 9,159, ಅಂದರೆ ಇಲ್ಲಿ ಇನ್ನು 841 ಪೋಸ್ಟ್ಗಳು ಭರ್ತಿಯಾಗಿಲ್ಲ 10,000ದಲ್ಲಿ. ಕಲ್ಯಾಣ ಕರ್ನಾಟಕ ಸ್ಥಳೀಯವರಿಂದ 5,000 ಆಯ್ಕೆಯಾದ ಅಂಥ ಹುದ್ದೆಗಳು 4,193, ಅಂದರೆ ಇಲ್ಲೂ ಕೂಡ ಇಷ್ಟು 807 ಪೋಸ್ಟ್ಗಳು ಭರ್ತಿಯಾಗಿಲ್ಲ. 807 ಅಲ್ಲಿ 841. ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ 8376. ಮತ್ತು ಆಯ್ಕೆಯಾದ ಪುರುಷ ಅಭ್ಯರ್ಥಿಗಳ ಸಂಖ್ಯೆ 4973 ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ತೃತೀಯ ಲಿಂಗಿ ಅಭ್ಯರ್ಥಿಗಳು 3. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಿಸಿದಂತೆ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ 2413 ಆಗಿದ್ದರೆ ಆಯ್ಕೆಯಾದ ಪುರುಷ ಅಭ್ಯರ್ಥಿಗಳ ಸಂಖ್ಯೆ 1779. ತೃತೀಯ ಲಿಂಗಿಗಳು ಬಂದುಬಿಟ್ಟು ಒಬ್ಬರು.
ಈ ಕರ್ನಾಟಕ ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ 5963 ಆಗಿದ್ದರೆ ಪುರುಷ ಅಭ್ಯರ್ಥಿಗಳ ಸಂಖ್ಯೆ 3194. ತೃತೀಯ ಲಿಂಗಿಗಳು 2. ಹೀಗೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 5 ಹಾಗೂ ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ 11 ಸೇರಿದಂತೆ ಒಟ್ಟು 21 ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಓಕೆ, ಇದು ಎಷ್ಟು ಜನ ಆಯ್ಕೆಯಾಗಿದ್ದಾರೆ, ಎಷ್ಟು ಪೋಸ್ಟ್ಗಳು, ಏನು ಅಂತೇಳ್ಬಿಟ್ಟು ಡಿಸ್ಕಸ್, ಏನು ಹುದ್ದೆಗಳ ಸಂಖ್ಯೆ ಮಹಿಳಾ. ಬಟ್ ಇವೆಲ್ಲ ಹೋಗೋದ್ರಲ್ಲೂ ನಾವು ನೋಡೋದಾದರೆ ಮಹಿಳೆಯರದೇ ಮೇಲ್ಗೈ ಅಂತೇಳ್ಬಿಟ್ಟು ಹೇಳ್ಬೋದು. ಪುರುಷ ಅಭ್ಯರ್ಥಿಗಳ ಸಂಖ್ಯೆ ತುಂಬಾ ಕಡಿಮೆಯಾಗಿರೋದು ನಾವು ನೋಡ್ಬೋದು. ನೋಡಿ, 8376 ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಪುರುಷ ಅಭ್ಯರ್ಥಿಗಳ ಸಂಖ್ಯೆ 9973 ಅಂದರೆ ಅವರ ಒಂದು ಕೊಡುಗೆ ಜಾಸ್ತಿ ಇದೆ. ಬಟ್ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವರು, ಏನಂತೇಳ್ಬಿಟ್ಟು ಪ್ರೂವ್ ಮಾಡಿಕೊಂಡಿದ್ದಾರೆ. ಓಕೆ, ಒಟ್ಟಾರೆಯಾಗಿ ಓಕೆ, ಇಲ್ಲಿ ಇನ್ನು 1648-1650 ಪೋಸ್ಟ್ಗಳು ಇನ್ನು ಹೋಲಿಕೆ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಈ ಹುದ್ದೆಗಳು ಏನು ಬ್ಯಾಕ್ಲಾಕ್ ಹುದ್ದೆಗಳಾಗ್ತವೆ, ಇವುಗಳನ್ನು ಮುಂದಿನ ನೇಮಕಾತಿಯಲ್ಲಿ ಪರಿಗಣಿಸಿ ಅವುಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಓಕೆ, ಇದೇ ಇವತ್ತಿನ ಈ ವಿಡಿಯೋನ ವಿಶೇಷತೆ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.